ಗುಡ್ ಆಫ್ಟರ್ನೂನ್ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಎಲ್ಲರದ್ದು ಊಟ ಆಯ್ತಾ? ಓಕೆ, ಹಾಗಾದರೆ ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದೆ ಅಲ್ವಾ? ಎಲ್ಲರೂ ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ? ಗುಡ್, ಎಲ್ಲರೂ ಚೆನ್ನಾಗಿ ಪಾಠ ಎಲ್ಲ ಪಾಠವನ್ನು ಮತ್ತೆ ಇನ್ನೊಂದ್ಸಲ ರೀಕಾಲ್ ಮಾಡಿದ್ರೆ ಹಾಗಾದರೆ ಪುನರ್ಮನನ ಮಾಡ್ಕೊಂಡ್ರಾ? ಓಕೆ, ಹಾಗಾದರೆ ಎಲ್ಲರೂ ಅಭ್ಯಾಸ ಮಾಡಿದ್ದೀರಾ, ಎಲ್ಲ ಪಾಠಗಳನ್ನು ಇನ್ನೊಂದ್ಸಲ ಓದಿದ್ದೀರಾ ಅಂತ ಅನ್ಕೋತೀನಿ, ಸರಿನಾ? ಓಕೆ, ಹಾಗಾದರೆ ನಾವಿವತ್ತೇನು ಮಾಡೋಣ, ಕಲ್ತಂತಹ ವಿಚಾರವನ್ನೇ, ಕಲ್ತಿರುವಂತಹ ಪಾಠವನ್ನೇ ಇನ್ನೊಂದು ಸಲ ಅಭ್ಯಾಸ ಮಾಡೋಣ ಪರೀಕ್ಷಾ ದೃಷ್ಟಿಯಿಂದ. ಓಕೆನಾ? ರೆಡಿನಾ ಹಾಗಾದರೆ? ಹಾಗಾದರೆ ನಾವು ಈಗಾಗಲೇ ಮಕ್ಕಳೇ ನಮ್ಮ ಭಾರತದ ಪ್ರಾಕೃತಿಕ ಲಕ್ಷಣಗಳು ಅನ್ನುವಂಥ ಪಾಠದ ಬಗ್ಗೆ ಈಗಾಗಲೇ ನೀವು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀರ ಅಲ್ವಾ? ನೆನಪಿದೆಯಾ ಹಾಗಾದರೆ ಅಲ್ಲಿ ಏನೇನು ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ ಅಂತ? ಓಕೆ, ಹಾಗಾದರೆ ಇವತ್ತೇನು ಮಾಡಿ, ನಾನು ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ನೀವು ಅದಕ್ಕೊಂದಕ್ಕೆ ಉತ್ತರವನ್ನು ಕೊಡ್ತಾ ಹೋಗಬೇಕು, ಸರಿನಾ? ರೆಡಿನಾ ಹಾಗಾದರೆ ಎಲ್ಲರೂ? ಓಕೆ, ಹಾಗಾದರೆ ಈ ನಮ್ಮ ಭಾರತದ ಪ್ರಾಕೃತಿಕ ಲಕ್ಷಣಗಳು ಅನ್ನುವಂಥ ಪಾಠದಲ್ಲಿ ನೀವು ಹಲವಾರು ವಿಚಾರಗಳನ್ನು, ಅಂದರೆ ನಮ್ಮ ಭಾರತದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಾಕೃತಿಕ ವಿಭಾಗಗಳನ್ನು ನಾವು ಗಮನಿಸ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ರಿ ಅಲ್ವಾ? ಹಾಗಾದರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ ಯಾವ್ಯಾವ ಪ್ರಾಕೃತಿಕ ವಿಭಾಗಗಳಿವೆ ಅಂತ? ನೋಡೋಣ, ಒಬ್ಬೊಬ್ಬರಾಗಿ ಒಂದೊಂದು ಹೇಳ್ತಾ ಹೋಗಿ ನೋಡೋಣ. ವೆರಿ ಗುಡ್, ಹೇಳ್ತಾ ಇದ್ದೀರಾ ಎಲ್ಲರೂ? ಎಸ್, ಹಿಮಾಲಯದ ಪರ್ವತಗಳು ಅಲ್ವಾ, ಅಥವಾ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ ಅಲ್ವಾ, ಹಾಗೆ ಅಲ್ಲಿ ಪೂರ್ವಕ್ಕೆ ಪೂರ್ವಘಟ್ಟಗಳು, ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು, ಹಾಗೆ ಕೊನೆಯದಾಗಿ ಕರಾವಳಿ ಮೈದಾನಗಳನ್ನು ಕಾಣ್ಬೋದು. ಎಲ್ಲರೂ ಉತ್ತರ ಹೇಳಿದ್ರಲ್ವಾ? ಗುಡ್. ಹಾಗಾದರೆ ಮಕ್ಕಳೇ, ಈ ಪ್ರತಿಯೊಂದು ಪ್ರಾಕೃತಿಕ ವಿಭಾಗಗಳಲ್ಲಿ ಏನೇನು ವಿಚಾರವನ್ನು ತಿಳ್ಕೊಂಡಿದ್ರಿ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ, ಸರಿನಾ? ಮೊದಲನೇದಾಗಿ ಉತ್ತರದ ಪರ್ವತಗಳು. ಹಾಗಾದರೆ ಈ ಉತ್ತರದ ಪರ್ವತಗಳು ಅಂತದನ್ನು ಯಾಕೆ ಕರಿತೀವಿ ನಾವು? ಉತ್ತರದ ಪರ್ವತಗಳು ಅಥವಾ ಉತ್ತರದ ಪರ್ವತಗಳನ್ನು ಹಿಮಾಲಯ ಪರ್ವತಗಳು ಅಂತ ಹೇಳ್ತೀವಿ, ಯಾಕಿರ್ಬೋದು ಹೇಳ್ತೀರಾ? ಗುಡ್, ಅಲ್ಲಿ ಯಾಕೆ? ಹಿಮದಿಂದ ಆವಿರುವಂತಹ ಎಲ್ಲ ಪರ್ವತಗಳು, ಅಲ್ಲಿರುವಂಥ ಪರ್ವತಗಳು ಹಿಮದಿಂದ ಆವರಿಸಿರೋದ್ರಿಂದ ಪ್ರಶ್ನೆಯಲ್ಲೇ ಇದೆ ಅಲ್ವಾ, ಹಿಮಾಲಯ ಪರ್ವತಗಳು ಯಾಕಂದರೆ ಹಿಮದಿಂದ ಆವರಿಸಿರೋದ್ರಿಂದ ಅದನ್ನು ಹಿಮಾಲಯ ಪರ್ವತಗಳು ಅಂತ ಹೇಳ್ತೀವಿ. ಇವುಗಳ ಬಗ್ಗೆ ಸಾಕಷ್ಟು ವಿಚಾರವನ್ನು ನೀವು ತಿಳ್ಕೊಂಡಿದ್ರಿ ಅಲ್ವಾ? ಹಾಗೆ ಹಲವಾರು ಲಕ್ಷಣಗಳನ್ನು ನಾವು ನೋಡ್ಬೋದು ಅಲ್ಲಿ, ಅಲ್ಲಿ ಹಲವಾರು ಶಿಖರಗಳನ್ನು ನೋಡ್ಬೋದು ಅಲ್ವಾ? ಹಾಗೆ ಇನ್ನೇನು ವಿಚಾರವನ್ನು ನೀವು ತಿಳ್ಕೊಂಡಿದ್ರಿ ಅಲ್ಲಿ? ಇನ್ನೇನೇನು ವಿಶೇಷತೆಯನ್ನು ಅಲ್ಲಿ ಗಮನಿಸ್ಬೋದು ನಾವು, ಹೇಳಿ ನೋಡೋಣ, ನೆನ್ಪು ಮಾಡ್ಕೊಳ್ಳಿ. ಎಸ್, ಅಲ್ಲಿ ಆಳವಾದಂತಹ ಕಣಿವೆ, ಕಂದರಗಳು ಇರೋದನ್ನು ಗಮನಿಸಿದ್ರಿ ಅಲ್ವಾ? ಹಾಗೆ ಹಿಮನದಿಗಳು ಇತ್ತು ಅಲ್ವಾ? ಅದೇ ರೀತಿಯಾಗಿ ಬಿಸಿ ನೀರಿನ ಬುಗ್ಗೆಗಳಿದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿದ್ರಿ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸಸ್ಯ ಪ್ರಾಣಿ ವರ್ಗವನ್ನು ನಾವಲ್ಲಿ ಕಾಣ್ಬೋದು ಅನ್ನುವಂಥ ಎಲ್ಲ ವಿಚಾರವನ್ನು ನೀವು ತಿಳ್ಕೊಂಡಿದ್ರಿ ಅಲ್ವಾ? ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗೆ ಈ ಹಿಮಾಲಯ ಪರ್ವತ ಇರೋದ್ರಿಂದ ನಮ್ಮ ಭಾರತಕ್ಕೆ ಹಲವಾರು ರೀತಿಯಲ್ಲಿ ರಕ್ಷಣೆಯನ್ನು ಒದಗಿಸ್ತಾ ಇದೆ, ಅದು ಹಲವಾರು ಅನುಕೂಲವನ್ನು ಉಂಟು ಮಾಡಿದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ರಿ, ನೆನಪಿದೆಯಾ? ಓಕೆ, ಹಾಗೆ ಮಕ್ಕಳೇ, ಈ ಹಿಮಾಲಯ ಪರ್ವತದಲ್ಲಿ ಹಲವಾರು ಪರ್ವತ ಶ್ರೇಣಿಗಳನ್ನು ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ಹಲವಾರು ನದಿಗಳಿದೆ, ನದಿಗಳು ಅಲ್ಲೇ ಉಗಮ ಸ್ಥಾನ ಆಗಿದೆ, ಅದು ಅಲ್ಲೇ ಹುಟ್ಟತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರಿ ಅಲ್ವಾ? ಹಾಗಾದರೆ ಯಾವ್ಯಾವ ನದಿ ಇದೆ ಅಂತ ಹೇಳ್ತೀರಾ, ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ, ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಎಸ್, ಯಾವ್ಯಾವುದು? ಸಿಂಧೂ ನದಿ ಅಲ್ವಾ, ಮತ್ತಿನ್ಯಾವ ನದಿಯನ್ನು ನೋಡಿದ್ರಿ ನೀವು? ಆ ಉತ್ತರದ ಪರ್ವತಗಳು, ಹಿಮಾಲಯ ಪರ್ವತದಲ್ಲೇ ಹುಟ್ಟುವಂಥ ನದಿಗಳು ಯಾವ್ಯಾವುದು ಅಂತ ಹೇಳಿ? ಒಂದು ಸಿಂಧೂ ನದಿ, ನಂತರ ಇನ್ಯಾವುದಿದೆ ನೆನ್ಪು ಮಾಡ್ಕೊಳ್ಳಿ. ಗುಡ್, ಗಂಗಾ ನದಿ, ನಮ್ಮ ಒಂದು ಪವಿತ್ರವಾದಂತಹ ನದಿ ಅಂತ ಹೇಳ್ಬೋದು ಅಲ್ವಾ, ಗಂಗಾ ನದಿ. ಮತ್ತೆ ಇನ್ಯಾವ ನದಿ ಇದೆ? ಅದು ಕೂಡ ಗಂಗೋತ್ರಿ ಅನ್ನೋಲ್ಲಿ ಹುಟ್ಟತ್ತೆ, ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಹುಟ್ಟತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರಿ
ಹಾಗೆ ಇನ್ನೊಂದು ನದಿ ಇದೆ, ಯಾವ್ದು ಹೇಳ್ತೀರಾ? ಕಲ್ತಿದ್ದೀರಾ ನೀವು ಅದನ್ನ? ಎಸ್, ಯಮುನಾ ನದಿ ಅಲ್ವಾ, ಅದರ ಒಂದು ಉಗಮ ಸ್ಥಾನ ಯಮುನೋತ್ರಿ. ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗೆ ಕೊನೆಯದಾಗಿ ಇನ್ನೊಂದು ನದಿಯನ್ನ ನೀವು ಕೂಡ ತಿಳ್ಕೊಂಡಿದ್ದೀರಾ, ಯಾವ್ದು ಹೇಳಿ? ಅದು ಬ್ರಹ್ಮಪುತ್ರ. ಹೌದಾ? ಕೇವಲ ಮಕ್ಕಳು ಇಷ್ಟೇ, ನಾಲ್ಕೇ ನದಿಗಳಲ್ಲ, ಪ್ರಮುಖವಾದಂಥ ನದಿಗಳು ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸರಿನಾ? ಇನ್ನೂ ಹಲವಾರು ನದಿಗಳು ಈ ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿ ಹುಟ್ಟಿ ಹರಿಯತ್ತೆ, ಸರಿನಾ? ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗೆ ನೀವು ಆ ಹಿಮಾಲಯ ಪರ್ವತದಲ್ಲಿ ಇರುವಂಥ ಹಲವಾರು ಶಿಖರಗಳ ಬಗ್ಗೆ ಕೂಡ ಅಭ್ಯಾಸ ಮಾಡಿದ್ರಿ, ನೆನ್ಪು ಮಾಡ್ಕೊಳ್ತೀರಾ? ಹಾಗಾದರೆ ಯಾವ್ಯಾವುದು ಅಂತ? ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತಹ ಒಂದು ಹಿಮಾಲಯ ಪರ್ವತ ಇದೆ, ಅದು ಯಾವುದು ಅಂತ ಹೇಳ್ತೀರಾ? ಹೇಳಿ ನೋಡೋಣ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಹಿಮಾಲಯ. ಹೌದು, ಯಾವುದದು? ಮೌಂಟ್ ಎವರೆಸ್ಟ್. ವೆರಿ ಗುಡ್, ಕರೆಕ್ಟ್ ಇದೆ ಆನ್ಸರ್, ಸರಿನಾ? ಅದರ ಎತ್ತರ ಎಷ್ಟಿದೆ? 8848 ಮೀಟರ್, ಸರಿನಾ? ಅದೇ ರೀತಿಯಾಗಿ ಈ ಶಿಖರಗಳು, ಅದಕ್ಕಿಂತ ಮೊದಲು ನೀವು ಇನ್ನೊಂದು ವಿಚಾರವನ್ನು ತಿಳ್ಕೊಂಡಿದ್ರಿ, ಈ ಹಿಮಾಲಯ ಪರ್ವತದ ಕೆಳವ ಭಾಗದಲ್ಲಿ ಅಂದರೆ ಸಮತಟ್ಟಾದಂತಹ ಭಾಗದಲ್ಲಿ ವಿಶಾಲವಾದಂತಹ ಜಾಗವನ್ನು, ಪ್ರದೇಶವನ್ನು ನಾವು ನೋಡಬಹುದು. ಅದನ್ನು ಒಂದು ಹೆಸರಿನಿಂದ ನಾವು ಕರಿತೀವಿ, ಹೇಳ್ತೀರಾ ಅದು ಯಾವುದು ಅಂತ? ನೋಡಿ, ಈ ಚಿತ್ರವನ್ನು ಗಮನಿಸಿದ್ಕೊಳ್ಳೆ ನಿಮ್ಗೆ ನೆನಪಾಗ್ಬೋದು ಅದು ಏನಂತ. ಆ ಹಿಮಾಲಯ ಪರ್ವತದ ಕೆಳಭಾಗದಲ್ಲಿ ಸಮತಟ್ಟಾದಂತಹ ಜಾಗದಲ್ಲಿ ವಿಶಾಲವಾದಂತಹ ಜಾಗವನ್ನು ನಾವು ಗಮನಿಸ್ಬೋದು, ಅದಕ್ಕೇನಂತ ಕರಿತಿದ್ವಿ? ಎಸ್ ಕರೆಕ್ಟ್, ಡೂನ್ ಅಂತ ಕರಿತಾ ಇದ್ವಿ ನಾವು ಅದನ್ನು, ಅಲ್ವಾ? ಹಾಗಾದರೆ ಆ ಡೂನ್ಗಳಿಗೆ ಒಂದು ಪ್ರಸಿದ್ಧವಾದಂತಹ ಒಂದು ಡೂನ್ ಇದೆ, ಅದು ಯಾವುದಂತ ಹೇಳ್ತೀರಾ? ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಎಸ್, ಡೆಹ್ರಾಡೂನ್. ನೆನಪಾಯ್ತಾ ಎಲ್ರಿಗೂ? ಅಥವಾ ಕೆಲವೊಬ್ರು ಆನ್ಸರ್ ಮಾಡಿರ್ಬೋದು ಇದಕ್ಕೆ, ಅಲ್ವಾ? ಆ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿ ಅಂದ್ರೆ ಕೆಳಭಾಗದಲ್ಲಿ ಸಮತಟ್ಟಾದಂತಹ ವಿಶಾಲವಾದಂತಹ ಅಗಲವಾದಂತಹ ಭಾಗ ಇರುತ್ತೆ, ಅದನ್ನು ಡೂನ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾದದ್ದು, ಪ್ರಸಿದ್ಧವಾದದ್ದು ಅಂತ ಹೇಳಿದ್ರೆ ಡೆಹ್ರಾಡೂನ್. ಅದು ಯಾವ ರಾಜ್ಯದಲ್ಲಿ ಬರುತ್ತೆ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಹೇಳಿದ್ದೆ ನಾನು ಇದಕ್ಕೆ ಉತ್ತರವನ್ನು ಕೂಡ. ಗುಡ್, ಉತ್ತರಾಖಂಡ್ ಅಲ್ವಾ? ಉತ್ತರಾಖಂಡ ಆ ಬಂದಿದ್ರಲ್ಲಿ ಡೆಹ್ರಾಡೂನ್ ಅನ್ನುವಂತಹ ಪ್ರದೇಶ ಬರುತ್ತೆ, ಗೊತ್ತಾಯ್ತಲ್ವಾ ಎಲ್ರಿಗೂ? ಓಕೆ, ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು ಅನ್ನೋದು ಕೂಡ ತಿಳ್ಕೊಂಡ್ರಿ. ಅದರ ಜೊತೆಗೆ ನಮ್ಮ ಭಾರತದಲ್ಲೂ ಕೂಡ ಅತ್ಯಂತ ಎತ್ತರವಾದಂತಹ ಶಿಖರ ಇದೆ, ಅದರ ಹೆಸರೇನು ಅಂತ ಹೇಳ್ತೀರಾ? ನೆನ್ಪು ಮಾಡ್ಕೊಳ್ಳಿ, ಯಾವುದು? ಗುಡ್, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಲ್ವಾ? ಅದರ ಎತ್ತರ ಎಷ್ಟಿದೆ? 8611 ಮೀಟರ್ ಇದೆ ಅಲ್ವಾ? ಇದು ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಅಂತ ಹೇಳ್ಬೋದು, ಸರಿನಾ? ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗೆ ನಮ್ಮ ರಾಜ್ಯ ಯಾವುದು ಮಕ್ಕಳೇ, ಹೇಳ್ತೀರಾ ಪ್ರಶ್ನೆಗೆ ಉತ್ತರವನ್ನ? ತುಂಬ ಸುಲಭವಾದಂಥ ಪ್ರಶ್ನೆ ಕೇಳಿಬಿಟ್ಟೆ ಅಲ್ವಾ, ಹೇಳಿ ನೋಡೋಣ ಹಾಗಾದ್ರೆ. ಗುಡ್, ಕರ್ನಾಟಕ ಅಲ್ವಾ? ಹಾಗಾದ್ರೆ ಕರ್ನಾಟಕದಲ್ಲೂ ಕೂಡ ಒಂದು ಎತ್ತರವಾದಂತಹ ಶಿಖರ ಇದೆ, ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು ಅಂತ ಹೇಳ್ತೀರಾ? ಇದು ಕೂಡ ಕಲ್ತಿದ್ದೀರಾ ನೀವು, ಹೇಳಿ ನೋಡೋಣ. ಯಾವುದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ? ಕೇವಲ ಉತ್ತರ ಭಾರತದಲ್ಲಿ, ಉತ್ತರ ಪರ್ವತದಲ್ಲಿ ಮಾತ್ರ ಶಿಖರಗಳನ್ನು ನಾವು ನೋಡೋದಿಲ್ಲ, ಅಲ್ಲಿ ಹಿಮದಿಂದ ಆವರಿಸಿರುತ್ತೆ, ಆದರೆ ಮತ್ತೆ ಬೇರೆ ಕಡೆಯಲ್ಲೂ ಕೂಡ ಶಿಖರಗಳಿವೆ, ಸರಿನಾ? ಓಕೆ, ಹಾಗಾದರೆ ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು? ವೆರಿ ಗುಡ್, ಮುಳ್ಳಯ್ಯನಗಿರಿ ಅಲ್ವಾ? ಕರ್ನಾಟಕದ ಅತಿ ಎತ್ತರವಾದಂತಹ ಶಿಖರ, ಅದರ ಎತ್ತರವನ್ನು ನೆನಪಲ್ಲಿಟ್ಕೊಳ್ಳಿ, 1913 ಮೀಟರ್, ಸರಿನಾ? ನೆನಪಿರತ್ತಲ್ವ ಹಾಗಾದ್ರೆ ಎಲ್ರಿಗೂ? ಈಗ ಕೇವಲ ನೆನ್ಪು ಮಾಡ್ಕೊಳ್ತಾ ಹೋಗೋದಲ್ಲ, ಕಲ್ತಿರೋದನ್ನ ನೀವೀಗ
ಉತ್ತರ ಹೇಳ್ತಾ ಹೋಗ್ಬೇಕದಕ್ಕೆ, ಸರಿನಾ? ಓಕೆ, ಹಾಗಾದರೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಅಂತ ಗೊತ್ತಾಯಿತು. ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದಂತಹ ಒಂದು ಶಿಖರ ಇದೆ, ಅದರ ಹೆಸರೇನು ಹೇಳ್ತೀರಾ? ಉತ್ತರ ಭಾರತ, ದಕ್ಷಿಣ ಭಾರತ, ಕೆಳಭಾಗದಲ್ಲಿರೋದು ಅಲ್ವಾ? ಬೇರೆ ಬೇರೆ ರಾಜ್ಯಗಳನ್ನು ನೀವು ಗಮನಿಸಿದ್ದೀರ, ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ವಾ? ಹಾಗಾದರೆ ಆ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದಲ್ಲಿ ಒಂದು ಎತ್ತರವಾದಂತಹ ಶಿಖರ ಇದೆ, ಅದರ ಚಿತ್ರವನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗಾದರೆ ಅದು ಯಾವ ಒಂದು ಶಿಖರ ಅಂತ ಹೇಳ್ತೀರಾ? ನೆನಪಾಯ್ತಾ ಎಲ್ರಿಗೂ? ಯಾವುದು? ಗುಡ್. ಯಾವುದದು? ಆನೆಮುಡಿ ಅಥವಾ ಅಣೈಮುಡಿ ಅಂತ ಕೂಡ ಕರಿತೀವಿ. ದಕ್ಷಿಣ ಭಾರತದಲ್ಲೇ ಅತಿ ಎತ್ತರವಾದಂತಹ ಶಿಖರ, ಸರಿನಾ? ಹಾಗಾದರೆ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಗೊತ್ತಿದೆಯಾ? ಹೇಳಿದ್ದೆ ಇದನ್ನು ಕೂಡ. ವೆರಿ ಗುಡ್. ಕೇರಳದಲ್ಲಿ ಬರುತ್ತೆ, ಸರಿನಾ? ಕೇರಳ ಅನ್ನುವಂತಹ ರಾಜ್ಯದಲ್ಲಿ ಬರುತ್ತೆ. ಗೊತ್ತಾಯ್ತಾ ಎಲ್ರಿಗೂ? ಓಕೆ, ಹಾಗಾದರೆ ಈ ಹಿಮಾಲಯ ಪರ್ವತದ ಬಗ್ಗೆ ತಿಳ್ಕೊಂಡಿರುವಂಥ ಹಲವಾರು ವಿಚಾರಗಳನ್ನು ನಾವೀಗ ನೆನ್ಪು ಮಾಡ್ಕೊಂಡ್ವಿ ಅಲ್ವಾ? ಈಗ ಹಿಮಾಲಯ ಪರ್ವತದ ಒಂದು ಪ್ರಾಕೃತಿಕ ವಿಭಾಗದ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ, ಭಾರತದಲ್ಲಿ ಕಂಡು ಬರೋದು. ಹಾಗಾದರೆ ಇನ್ನು ಯಾವ್ಯಾವ ವಿಭಾಗಗಳಿವೆ? ಅದರ ನಂತರ ಬರುವಂಥದ್ದು, ಅದರ ಕೆಳಭಾಗದಲ್ಲಿ ಬರುವಂಥ ಒಂದು ವಿಭಾಗ ಇದೆ, ಪ್ರಾಕೃತಿಕ ವಿಭಾಗ, ಯಾವುದು ಅಂತ ಹೇಳಿ? ಉತ್ತರದ ಮೈದಾನಗಳು ಅಲ್ವಾ? ಹಾಗಾದರೆ ಮಕ್ಳು ಇವಾಗ ಹೇಳಿ, ಉತ್ತರದ ಮೈದಾನಗಳು ಹಾಗಾದರೆ ಹೇಗೆ ರೂಪುಗೊಂಡಿದೆ ಗೊತ್ತಿದೆಯಾ? ಹೇಳಿ ನೋಡೋಣ. ನಾನು ಈಗಾಗಲೇ ಒಂದು ಕ್ಲೂ ಕೊಟ್ಟಿದ್ದೆ ನಿಮಗೆ, ಹಿಮಾಲಯ ಪರ್ವತದಲ್ಲಿ ಹಲವಾರು ನದಿಗಳು ಹುಟ್ಟಿ ಹರಿಯತ್ತೆ ಅನ್ನೋದನ್ನು ಹೇಳಿದ್ದೆ. ಹಾಗಾದರೆ ಉತ್ತರದ ಮೈದಾನ ಹೇಗೆ ರೂಪುಗೊಂಡಿರ್ಬೋದು ಇವಾಗ ಹೇಳ್ತೀರಾ ಉತ್ತರವನ್ನು? ಗುಡ್. ಹೇಗೆ? ಆ ಒಂದು ಹಿಮಾಲಯದಿಂದ ನದಿಗಳು ಹರಿಯುವಾಗ ಏನು ಮಾಡತ್ತೆ, ಅಲ್ಲಿರುವಂತಹ ಮಣ್ಣನ್ನು ಹರ್ಕೊಂಡು ಬರುವಾಗ ಒಳ್ಳೊಳ್ಳೆ ಮೆಕ್ಕಲು ಮಣ್ಣನ್ನು ತಗೊಬಂದು ಕೆಳಭಾಗದಲ್ಲಿ ಮೈದಾನದ ರೂಪದಲ್ಲಿ ರೂಪುಗೊಂಡಿದೆ ಅಲ್ವಾ? ಇದನ್ನು ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿ ಬಯಲು ಅಂತ ಕೂಡ ಹೇಳ್ತೀವಿ. ಆ ಹರಿಯುವಂಥ ನದಿಗಳೇನು ಮಾಡುತ್ತೆ, ಬರುವಾಗ ಕೇವಲ ನದಿ ನೀರಷ್ಟೇ ಬರೋದಿಲ್ಲ, ಅದರ ಜೊತೆಗೆ ಫಲವತ್ತತೆ ಅನ್ನೋದು ತಗೊಬಂದ್ಬಿಡತ್ತೆ ಅಲ್ವಾ? ಅದರಲ್ಲೊಂದು ಮೈದಾನ ರೂಪುಗೊಂಡಿದೆ, ಅದನ್ನು ಉತ್ತರದ ಮೈದಾನಗಳು ಅಂತ ಹೇಳ್ತೀವಿ. ಹಾಗಾದರೆ ಉತ್ತರದ ಮೈದಾನ ಅನ್ನೋದು ಎರಡು ಪ್ರಾಕೃತಿಕ ವಿಭಾಗಗಳ ನಡುವೆ ಬರುತ್ತೆ, ಯಾವ್ಯಾವುದು? ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿ. ಈಗ ಉತ್ತರದ ಮೈದಾನದ ಕೆಳಭಾಗದಲ್ಲಿ ಇನ್ನೊಂದು ಪ್ರಾಕೃತಿಕ ವಿಭಾಗ ಇದೆ, ಅದು ಪರ್ಯಾಯ ಪ್ರಸ್ಥಭೂಮಿ ಅಲ್ವಾ? ಹಾಗಾದರೆ ಆ ಎರಡು ಪ್ರಾಕೃತಿಕ ವಿಭಾಗಗಳ ನಡುವೆ ಬರುತ್ತೆ. ಗೊತ್ತಾಯ್ತಾ? ಓಕೆ, ಹಾಗಾದರೆ ಈಗ ಹೇಳಿ, ಅಲ್ಲಿ ನದಿಗಳೇನು ಮಾಡುತ್ತೆ, ಮೆಕ್ಕಲು ಮಣ್ಣನ್ನು ಸಂಚಯ ಮಾಡುತ್ತೆ, ಹಾಗಾಗಿ ಅದು ತುಂಬ ಫಲವತ್ತತೆಯಿಂದ ಕೂಡಿರತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರ ಅಲ್ವಾ? ಅಷ್ಟೇ ಅಲ್ಲ ಮಕ್ಕಳೇ, ಈ ನದಿ ಮೈದಾನಗಳು ಇರುವಂತಹ ಪ್ರದೇಶದಲ್ಲಿ ಅಲ್ಲಿ ನೀರಿನ ಸೌಲಭ್ಯ ತುಂಬ ಚೆನ್ನಾಗಿ ಸಿಗೋದ್ರಿಂದ ಹೆಚ್ಚಾಗಿ ಜನರು ಅಲ್ಲಿ ನೆಲೆಸ್ತಾರೆ. ಯಾಕೇಳಿ? ಯಾಕೆಲ್ಲಿ ಹೆಚ್ಚು ಜನ ನದಿ ಮೈದಾನ ಇರುವಂತಹ ಉತ್ತರದ ಮೈದಾನದ ಕಡೆಯಲ್ಲಿ ಹೆಚ್ಚು ಜನ ನೆಲೆಗೊಂಡಿದ್ದಾರೆ ಹೇಳ್ಬೋದಾ? ಯಾಕಿರ್ಬೋದು? ಇದಕ್ಕೂ ಕೂಡ ಉತ್ತರವನ್ನು ನಾನು ಹೇಳಿದ್ದೆ, ನೆನಪಿದೆಯಾ? ವೆರಿ ಗುಡ್. ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ? ಅಲ್ಲಿ ಫಲವತ್ತತೆ ಇರೋದ್ರಿಂದ, ಮಣ್ಣಿನ ಫಲವತ್ತತೆ ತುಂಬ ಚೆನ್ನಾಗಿರೋದ್ರಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕಾಗತ್ತೆ, ಒಳ್ಳೆ ಸಾರಿಗೆ ವ್ಯವಸ್ಥೆ ಸಿಗತ್ತೆ ಅಲ್ವಾ? ಅದೇ ರೀತಿಯಾಗಿ ಪ್ರಾಣಿ ಸಾಕಾಣಿಕೆಯನ್ನು ಮಾಡ್ಬೋದು, ಕೈಗಾರಿಕೆಗಳು ತುಂಬ ಅಭಿವೃದ್ಧಿಯನ್ನು ಹೊಂದಿರತ್ತೆ, ಹೌದಾ? ಅಷ್ಟೆಲ್ಲ ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ಒಂದು ವೇಳೆ ಪರೀಕ್ಷೆಯಲ್ಲಿ ಉತ್ತರದ ನದಿ ಮೈದಾನಗಳು ಇರೋವಲ್ಲಿ ಹೆಚ್ಚಿನ ಜನ ನೆಲೆಸ್ತಾರೆ ಏಕೆ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಾ? ಹಾಂ, ಅಲ್ಲಿ ಕೃಷಿ ಚಟುವಟಿಕೆಗಳು, ಸಾರಿಗೆ ಸೌಕರ್ಯ, ಪ್ರಾಣಿ ಸಾಕಾಣಿಕೆ, ಕೈಗಾರಿಕೆಗಳು, ವ್ಯಾಪಾರ ವಹಿವಾಟು, ಈ ಎಲ್ಲ ಅಂಶಗಳು ಈಸಿಯಾಗಿ ಸುಲಭವಾಗಿ ಆಗೋದ್ರಿಂದ
ಅಲ್ಲಿ ಹೆಚ್ಚಿನ ಜನ ನೆಲೆಸ್ತಾರೆ ಅಲ್ವಾ? ಬರಿಬಹುದಲ್ವಾ ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನ? ಮಕ್ಕಳೇ, ಯಾವುದೇ ಒಂದು ಪಾಠವನ್ನು ಓದ್ ತಕ್ಷಣನೂ ಕೂಡ ನೀವು ಯಾರೂ ಬಾಯಾಟ್ ಹಾಕಬಾರ್ದು. ನಂಗೆ ಗೊತ್ತು ಕೆಲವೊಬ್ರು ಏನು ಮಾಡಿಬಿಡ್ತೀರಾ, ಅಪ್ಪ ಇದು ನಂಗೆ ನೆನಪಿರಲ್ಲ ಈ ಪ್ರಶ್ನೆಗೆ ಉತ್ತರ ಹೇಗೆ ಬರೆಯೋದು ಅಂತ ಬಾಯಾಟ್ ಹಾಕಿದ್ರೆ ಕೇವಲ ಇದೇ ಒಂದು ವರ್ಷಕ್ಕೆ ಮಾತ್ರ ನಿಮ್ಗೆ ನೆನಪಿರತ್ತೆ. ಮುಂದಿನ ವರ್ಷ ಅದೇ ಪ್ರಶ್ನೆಯನ್ನು ಕೇಳಿದ್ರೆ ಅಥವಾ ಏನೋ ಒಂದು ಸಾಮಾನ್ಯ ಜ್ಞಾನ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಮರ್ತೋಗಿದೆ ಅಂತ ಹೇಳೋ ಸಾಧ್ಯತೆ ಇರುತ್ತೆ ಅಲ್ವಾ? ಹಾಗಾಗಿ ನೀವೇನು ಮಾಡಬೇಕು, ಯಾವುದೇ ಒಂದು ವಿಷಯವನ್ನು ಓದಿ ಅದು ಓದಿರೋದನ್ನು ತಲೆಯಲ್ಲಿಟ್ಕೋಬೇಕು. ಸುಮ್ಮನೆ ಎಕ್ಸಾಮ್ಗೆ ಅಂತ ಓದೋದಲ್ಲ, ಸರಿನಾ? ಯಾಕಂದ್ರೆ ನಿಮಗೆ ಜನರಲ್ ನಾಲೆಜ್ ಇರಲೇಬೇಕಲ್ವಾ? ಗೊತ್ತಾಯ್ತಲ್ವಾ? ಹಾಗಾಗಿ ಏನು ಮಾಡ್ತೀರಾ, ಯಾರು ಬಾಯಾಟ್ ಹಾಕಬಾರ್ದು, ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡತ್ತೆ. ಗೊತ್ತಾಯ್ತಾ? ಓಕೆ, ಹಾಗಾದರೆ ಉತ್ತರ ಮೈದಾನದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಆ ಉತ್ತರ ಮೈದಾನದಲ್ಲಿ ಹಲವಾರು ಬೇರೆ ಬೇರೆ ರೀತಿಯಾದಂತಹ ದೇವಾಲಯಗಳನ್ನು ನಾವು ಗಮನಿಸ್ಬೋದು, ಹಾಗೆ ವಾಸ್ತುಶಿಲ್ಪವನ್ನು ನಾವು ನೋಡ್ಬೋದು ಅನ್ನೋಂಥ ವಿಚಾರವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ, ನೆನಪಾಯ್ತಾ ಎಲ್ರಿಗೂ? ಓಕೆ, ಅಷ್ಟೇ ಅಲ್ಲ, ಇಲ್ಲೊಂದು ಚಿತ್ರವನ್ನು ಕೊಡ್ತಾ ಇದ್ದೀನಿ. ಇದು ಯಾವ ಚಿತ್ರ ಅಂತ ಹೇಳ್ತೀರಾ? ಇದೊಂದು ಪ್ರಸಿದ್ಧವಾದಂತಹ ಸ್ಥಳ, ಯಾವುದಂತ ಹೇಳ್ತೀರಾ? ಹೇಳಿ ನೋಡೋಣ, ಯಾವುದಿದು, ಯಾವ ಸ್ಥಳ ಇದು? ಗುಡ್, ತಾಜ್ ಮಹಲ್ ಅಲ್ವಾ? ಹಾಗಾಗಿ ತಾಜ್ ಮಹಲನ್ನು ಕೂಡ ಬೇರೆ ಒಂದು ಕಲ್ಲಿನಿಂದ ನಿರ್ಮಿಸಲಾಗಿದೆ, ಶಿಲೆಯಿಂದ. ಯಾವ ಶಿಲೆ ಅದು? ವೆರಿ ಗುಡ್, ಆ ಆಗ್ರಾದಲ್ಲಿ ಕಂಡುಬರುವಂಥ ತಾಜ್ ಮಹಲ್ ಅನ್ನೋದು ಅಮೃತ ಶಿಲೆಯಿಂದ ರೂಪುಗೊಂಡಿದೆ, ರಚನೆಗೊಂಡಿದೆ, ಸರಿನಾ? ಗೊತ್ತಾಯ್ತಲ್ವಾ ಎಲ್ರಿಗೂ? ಓಕೆ, ಅಷ್ಟೇ ಅಲ್ಲ, ಈ ಉತ್ತರ ಮೈದಾನದ ಅಂದರೆ ಆ ಒಂದು ಪ್ರದೇಶದಲ್ಲಿ ಹಿಂದಿನ ಕಾಲದಲ್ಲಿ ಹಲವಾರು ರಾಜಮನೆತನಗಳು, ಮೊಘಲ್ ಸಾಮ್ರಾಜ್ಯ, ಬೇರೆ ಬೇರೆ ಸಾಮ್ರಾಜ್ಯಗಳು ಕೂಡ ಆಳ್ವಿಕೆಯನ್ನು ನಡೆಸಿದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಓಕೆ, ಅದೇ ರೀತಿಯಾಗಿ ಇನ್ನೊಂದು ಪ್ರಾಕೃತಿಕ, ಉತ್ತರ ಮೈದಾನ ಆದ ನಂತರ ಬರುವಂಥ ಇನ್ನೊಂದು ಪ್ರಾಕೃತಿಕ ವಿಭಾಗದ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ರಿ, ಯಾವುದಂತ ಹೇಳ್ತೀರಾ? ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಈಗ ಉತ್ತರದ ಮೈದಾನ ಆಯಿತು, ಉತ್ತರ ಮೈದಾನದ ಕೆಳಭಾಗದಲ್ಲಿ ಒಂದು ಕಂಡು ಬರ್ತಾ ಇದೆ ನೋಡಿ, ಹಳದಿ ಮತ್ತು ಗುಲಾಬಿ ಬಣ್ಣದಿಂದ ತೋರಿಸ್ತಾ ಇದ್ದೀನಿ ನಾನು ಅಲ್ವಾ? ಹಾಗಾದರೆ ಈ ಒಂದು ಪ್ರಾಕೃತಿಕ ವಿಭಾಗವನ್ನು ನಾವೇನಂತ ಕರಿತೀವಿ? ಗುಡ್, ಅದನ್ನು ಏನಂತ ಹೇಳ್ತೀವಿ? ಪರ್ಯಾಯ ಪ್ರಸ್ಥಭೂಮಿಗಳು ಅಂತ ಕರಿತೀವಿ ಅಲ್ವಾ? ಹಾಗಾದರೆ ಮಕ್ಕಳೇ, ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ಒಂದು ನದಿ ಎರಡು ಭಾಗಗಳನ್ನಾಗಿ ಮಾಡ್ತಾ ಇದೆ. ಹಾಗಾದರೆ ಅದು ಯಾವ ನದಿ ಅನ್ನೋದನ್ನು ಹೇಳ್ಬೋದಾ? ಈ ಪರ್ಯಾಯ ಪ್ರಸ್ಥಭೂಮಿಯನ್ನು ಒಂದು ನದಿ ಎರಡು ಭಾಗಗಳನ್ನಾಗಿ ಮಾಡ್ತಾ ಇದೆ, ಯಾವುದಪ್ಪ ಆ ನದಿ? ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಹೇಳ್ತಿದ್ದೀರಾ ಉತ್ತರವನ್ನ? ಎಸ್, ವೆರಿ ಗುಡ್, ನರ್ಮದಾ ನದಿ ಅಲ್ವಾ? ಈ ನರ್ಮದಾ ನದಿ ಆ ಪರ್ಯಾಯ ಪ್ರಸ್ಥಭೂಮಿಯನ್ನ ಎರಡು ಭಾಗಗಳನ್ನಾಗಿ ವಿಂಗಡಿಸ್ತಾ ಇದೆ. ಹಾಗಾದ್ರೆ ಉತ್ತರದಲ್ಲಿ ಒಂದು ಪ್ರಸ್ಥಭೂಮಿ ಉಂಟಾಗಿದೆ, ಅದಕ್ಕೊಂದು ಹೆಸರಿನಿಂದ ಕರಿತೀವಿ, ಅದು ಯಾವುದು ಅಂತ ಹೇಳ್ತೀರಾ? ಗುಡ್, ಅದನ್ನ ಏನಂತ ಹೇಳ್ತೀವಿ? ಮಾಳ್ವ ಪ್ರಸ್ಥಭೂಮಿ ಅಲ್ವಾ? ಹಾಗೆ ದಕ್ಷಿಣದಲ್ಲಿ ಕೂಡ ಇನ್ನೊಂದು ಪ್ರಸ್ಥಭೂಮಿ ಉಂಟಾಗಿದೆ, ಅದನ್ನು ನಾವೇನಂತ ಕರಿತೀವಿ? ದಖನ್ ಪ್ರಸ್ಥಭೂಮಿ. ವೆರಿ ಗುಡ್, ಸರಿ ಇದೆ ಆನ್ಸರ್, ಸರಿನಾ? ದಖನ್ ಪ್ರಸ್ಥಭೂಮಿ ಅಲ್ವಾ? ಅಂದರೆ ಒಂದು ಪ್ರಶ್ನೆ ಕೇಳಿದ್ರೆ ಯಾವ ನದಿ ಆ ಪ್ರಸ್ಥಭೂಮಿಯನ್ನು ಎರಡು ಭಾಗಗಳನ್ನಾಗಿ ವಿಭಾಗಿಸುತ್ತೆ ಅಂದರೆ ಏನು ಮಾಡ್ತೀರಾ? ಯಾವ ನದಿ ಅಂದರೆ ನರ್ಮದಾ ನದಿ ಅಲ್ವಾ? ಹಾಗಾದರೆ ಆ ಪ್ರಸ್ಥಭೂಮಿಯಲ್ಲಿ ವಿಭಾಗಗಳು ಯಾವ್ಯಾವುದು? ಒಂದು ಮಾಳ್ವ ಪ್ರಸ್ಥಭೂಮಿ, ಇನ್ನೊಂದು ದಖನ್ ಪ್ರಸ್ಥಭೂಮಿ ಅಲ್ವಾ? ನೆನಪಾಯ್ತಾ? ಓಕೆ, ಹಾಗಾದರೆ ಈ ಮಾಳ್ವ ಪ್ರಸ್ಥಭೂಮಿ, ಪ್ರಸ್ಥಭೂಮಿ ಅಂತ ಹೇಳಿದ ತಕ್ಷಣ ಈಗ ನೀವು ನದಿ ಬಯಲುಗಳ ಬಗ್ಗೆ ತಿಳ್ಕೊಂಡ್ರಿ, ಹಿಮಾಲಯ ಪರ್ವತದಿಂದ ನದಿಗಳು ತರುವಂತಹ ಮಣ್ಣಿನಿಂದ ಉಂಟಾದಂಥ ಬಯಲನ್ನು ನಾವು ಉತ್ತರದ ಮೈದಾನ ಅಂತ ಹೇಳ್ತೀವಿ. ಅದೇ ಪ್ರಸ್ಥಭೂಮಿ ಅಂತ ಹೇಳಿದ್ರೆ ಹಳೇ ಕಾಲದ ಪುರಾತನವಾದಂತಹ ಶಿಲೆಗಳಿಂದ ಉಂಟಾದಂತಹ ಭೂಮಿ, ಸ್ವಲ್ಪ ಎತ್ತರವಾದಂಥದ್ದು, ಸರಿನಾ? ಈ
ಮೈದಾನಗಳಿಗಿಂತ ಸ್ವಲ್ಪ ಎತ್ತರದಲ್ಲಿದೆ, ಆದರೆ ಪುರಾತನ ಶಿಲೆಗಳಿಂದ ಅದು ಮಾಡಲ್ಪಟ್ಟಿದೆ. ನೆನಪಾಯ್ತಾ? ಹೇಳಿದ್ದೀನಿ ಇದನ್ನು ಕೂಡ ಅಲ್ವಾ? ಓಕೆ, ಹಾಗಾದರೆ ಈ ಮಾಳ್ವ ಪ್ರಸ್ಥಭೂಮಿಯಲ್ಲಿ ಮೇಲ್ಭಾಗದಲ್ಲಿ ಅರಾವಳಿ ಬೆಟ್ಟಗಳನ್ನು ನಾವು ನೋಡ್ಬೋದು, ಹಾಗೆ ಕೆಳಭಾಗದಲ್ಲಿ ವಿಂಧ್ಯ ಪರ್ವತಗಳನ್ನು ಗಮನಿಸ್ಬೋದು. ಇದನ್ನು ಕೂಡ ತಿಳ್ಕೊಂಡಿದ್ದೀರಾ ಅಲ್ವಾ? ಹಾಗೆ ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳಿದ್ದೆ, ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಶಿಖರ ಇದೆ, ಅದು ಯಾವುದಪ್ಪ? ಹೇಳ್ತೀರಾ ಉತ್ತರವನ್ನ? ಈ ಅರಾವಳಿ ಬೆಟ್ಟಗಳಲ್ಲೇ ಅತ್ಯಂತ ಪ್ರಮುಖವಾದಂತಹ ಶಿಖರ ಯಾವುದು ಹೇಳಿ? ವೆರಿ ಗುಡ್, ಗುರು ಶಿಖರ ಅಲ್ವಾ? ಈ ಗುರು ಶಿಖರ ಅನ್ನೋದು ಅಲ್ಲಿ ಅತ್ಯಂತ ಎತ್ತರವಾದಂತಹ ಪ್ರಮುಖವಾದಂತಹ ಶಿಖರ ಅಂತ ಹೇಳ್ಬೋದು. ಸರಿನಾ? ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗೆ ಮಾಳ್ವ ಪ್ರಸ್ಥಭೂಮಿ ಆಯಿತು. ಈಗ ಕೆಳಭಾಗದಲ್ಲಿ ಕಂಡುಬರೋದು ತ್ರಿಕೋನಾಕಾರದಲ್ಲಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರ ಅಲ್ವಾ? ಎಸ್. ಹಾಗಾದರೆ ಈ ಒಂದು ಪ್ರಸ್ಥಭೂಮಿಯನ್ನು ನಾವೇನಂತ ಕರಿತೀವಿ? ಗುಡ್, ದಖನ್ ಪ್ರಸ್ಥಭೂಮಿ ಅಲ್ವಾ? ಹಾಗಾದರೆ ದಖನ್ ಪ್ರಸ್ಥಭೂಮಿಯಲ್ಲೂ ಕೂಡ ನಾವು ಹಲವಾರು ಪ್ರಮುಖವಾದಂತಹ ಪ್ರದೇಶಗಳನ್ನು ಗಮನಿಸ್ಬೋದು. ಬೆಟ್ಟಗಳನ್ನು, ಸಾತ್ಪುರ್ ಬೆಟ್ಟಗಳು, ಮೈಕೆಲ್, ಅಮರಕಂಟಕ, ರಾಜ್ಮಹಲ್, ಅಂದರೆ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ಹಲವಾರು ಪ್ರಮುಖ ಸ್ಥಳಗಳನ್ನು ಅಲ್ಲಿ ಗಮನಿಸ್ಬೋದು ಅಲ್ವಾ? ಅಷ್ಟೇ ಅಲ್ಲ, ದಖನ್ ಪ್ರಸ್ಥಭೂಮಿಯ ಕೆಳಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ, ಸರಿನಾ, ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಬೆಟ್ಟಗಳನ್ನು ಗಮನಿಸ್ಬೋದು ಮಕ್ಕಳೇ. ಯಾವ್ಯಾವುದು ಹೇಳಿ? ಅಣ್ಣಾಮಲೈ, ಪಳನಿ ಮತ್ತು ಕಾರ್ಡಮಮ್ ಅನ್ನುವಂತಹ ಬೆಟ್ಟಗಳನ್ನು ಗಮನಿಸ್ಬೋದು. ಸರಿನಾ? ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಸರಿನಾ? ಅದರಲ್ಲಿ ಕೆಲವೊಂದು ಪ್ರಮುಖವಾದದ ಬಗ್ಗೆ ಇವತ್ತು ನೆನಪಲ್ಲಿಟ್ಕೊಳ್ಳಿ. ಗೊತ್ತಾಯ್ತಾ ಎಲ್ರಿಗೂ? ಓಕೆ, ಈಗ ಗಮನಿಸಿ, ಹಳದಿ ಮತ್ತು ಗುಲಾಬಿ ಅಷ್ಟೂ ಸೇರಿ ಪ್ರಸ್ಥಭೂಮಿ ಅಂತ ನಾವು ಹೇಳ್ತೀವಿ ಅಲ್ವಾ? ಆದರೆ ಆ ಪ್ರಸ್ಥಭೂಮಿಯ, ದಖನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ನಾವು ಗುಲಾಬಿ ಬಣ್ಣದಿಂದ ಕಾಣ್ತಾ ಇದ್ದೀರಾ, ಅದಕ್ಕೊಂದು ಹೆಸರಿನಿಂದ ಕರಿತೀವಿ, ಏನದು ಹೇಳ್ತೀರಾ? ದಖನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಘಟ್ಟಗಳನ್ನು ಕಾಣ್ಬೋದು, ಅದನ್ನು ನಾವೇನಂತ ಕರಿತೀವಿ? ಗುಡ್, ಪಶ್ಚಿಮ ಘಟ್ಟಗಳು. ಹಾಗೆ ಪೂರ್ವದಲ್ಲಿರೋದನ್ನು ಪೂರ್ವ ಘಟ್ಟಗಳು ಅಂತ ಕರಿತೀವಿ. ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗಾದರೆ ಈ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಕೆಳಭಾಗದಲ್ಲಿ ಸಂಧಿಸ್ತಾ ಇದೆ, ಅಲ್ಲಿ ಒಂದು ಬೆಟ್ಟ ಇದೆ, ಅದ್ರ ಹೆಸರು ಏನಪ್ಪಾ? ಗುಡ್, ಏನದು? ನೀಲಗಿರಿ ಬೆಟ್ಟಗಳು. ಸರಿನಾ? ಈ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಕೆಳಭಾಗದಲ್ಲಿ ದಕ್ಷಿಣದಲ್ಲಿ ಸಂಧಿಸ್ತಾ ಇದೆ, ಅಲ್ಲಿ ಸಂಧಿಸಿರುವಂತಹ ಜಾಗವನ್ನು ನಾವು ನೀಲಗಿರಿ ಬೆಟ್ಟಗಳು ಅಂತ ಹೇಳ್ತೀವಿ. ಅಲ್ಲಿ ನೀಲಗಿರಿ ಬೆಟ್ಟಗಳಿವೆ. ಸರಿನಾ? ನೆನಪಾಯ್ತಾ ಎಲ್ರಿಗೂ? ಓಕೆ, ಹಾಗಾದರೆ ಆ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಥಳವನ್ನು ನಾವು ಗಮನಿಸ್ಬೋದು, ಅದರ ಹೆಸರೇನು ಹೇಳ್ತೀರಾ? ಕೆಳಭಾಗದಲ್ಲಿ ತುಂಬ ಪ್ರಸಿದ್ಧವಾದಂಥ ಸ್ಥಳ, ಎಲ್ಲರೂ ಅದ್ರ ಬಾಯಲ್ಲಿ ನಿಮ್ಗೆ ಗೊತ್ತಿರತ್ತೆ, ಅದ್ರ ಹೆಸರು ಕೇಳೇ ಕೇಳಿರ್ತೀರ. ಯಾವುದು ಅದು ಮಕ್ಕಳೇ? ಇದನ್ನು ಕೂಡ ಹೇಳಿದ್ದೆ ನಾನು, ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಗುಡ್, ಉದಕ ಮಂಡಲ ಅಥವಾ ಊಟಿ ಅಂತ ಅದನ್ನು ಹೇಳ್ತೀವಿ ಅಲ್ವಾ? ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಗೊತ್ತಿದೆಯಾ? ನೀವೀಗಾಗಲೇ ಆ ನಕ್ಷೆಯನ್ನು ಗಮನಿಸಿದ್ರಿ ಅಲ್ವಾ? ಭೂಪಟವನ್ನು ನೋಡಿದ್ರಿ, ಅಲ್ಲಿ ಕೆಳಭಾಗದಲ್ಲಿ ಕಾಣ್ತಾ ಇತ್ತು ಕರ್ನಾಟಕ ಇದೆ, ಅದರ ಕೆಳಭಾಗದಲ್ಲಿ ಇರುವಂತಹ ಒಂದು ರಾಜ್ಯ ಯಾವುದದು? ವೆರಿ ಗುಡ್, ತಮಿಳುನಾಡು. ತಮಿಳುನಾಡಿನಲ್ಲಿ ಅದು ಕಂಡು ಬರುತ್ತೆ. ಈ ನೀಲಗಿರಿ ಬೆಟ್ಟಗಳಲ್ಲಿ ಊಟಿ ಅನ್ನುವಂತಹ ಒಂದು ಗಿರಿಧಾಮ ಇದೆ. ಸರಿನಾ? ನೆನಪಿರತ್ತಲ್ವಾ ಎಲ್ರಿಗೂ? ಓಕೆ, ಹಾಗಾದರೆ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂಥ ಮಾಳ್ವ ಪ್ರಸ್ಥಭೂಮಿ ಅಂದರೆ ಏನು ಅಲ್ವಾ? ಅದೇ ರೀತಿಯಾಗಿ ದಖನ್ ಪ್ರಸ್ಥಭೂಮಿ ಹೇಗಿದೆ, ಯಾವ ಆಕಾರದಲ್ಲಿದೆ ಅನ್ನುವಂಥ ವಿಚಾರವನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ? ಹಾಗಾದರೆ ಆ ಎರಡು ಪ್ರಸ್ಥಭೂಮಿಯಲ್ಲಿ ಅತ್ಯಂತ ದೊಡ್ಡದಾದಂತಹ ಪ್ರಸ್ಥಭೂಮಿ ಯಾವುದು ಹೇಳ್ತೀರಾ? ಹೇಳಿ ನೋಡೋಣ. ಎಸ್, ಅದು ದಖನ್
ಪ್ರಸ್ಥಭೂಮಿ ಅತ್ಯಂತ ದೊಡ್ಡ ಪ್ರಸ್ಥಭೂಮಿಯಾಗಿದೆ ಅಲ್ವಾ? ಇದೊಂದು ಪುರಾತನವಾದಂತಹ ಗಟ್ಟಿಶಿಲೆಯಿಂದ ಮಾಡಲ್ಪಟ್ಟಿದೆ. ಗೊತ್ತಾಯ್ತಲ್ವಾ ಎಲ್ರಿಗೂ? ನೆನಪಿರತ್ತಲ್ವಾ? ಹಾಗೆ ಪ್ರಸ್ಥಭೂಮಿಯ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವೀಗಾಗಲೇ. ಹೇಗಿದೆ ಅಲ್ಲಿರುವಂತಹ ಪ್ರದೇಶಗಳು ಹೇಗಿವೆ ಅಲ್ವಾ? ವಿಶಾಲ ಆಗಿದೆಯಾ, ಕಡಿದಾಗಿದೆಯಾ, ಸಮತಟ್ಟಾಗಿದೆಯಾ, ಇವೆಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೀರಾ. ಹೌದಾ? ಓಕೆ. ಅಷ್ಟೇ ಅಲ್ಲ, ಪ್ರಸ್ಥಭೂಮಿಯಿಂದ ಆಗುವಂಥ ಅನುಕೂಲಗಳೇನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಾ. ನೆನ್ಪು ಮಾಡ್ಕೊಂಡು ಹೇಳ್ತೀರಾ ಒಂದೊಂದಾಗಿ? ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅದಿರುಗಳನ್ನು ನೋಡ್ಬೋದು ಅಲ್ವಾ? ಖನಿಜ ಸಂಪತ್ತನ್ನು ಹೊಂದಿದೆ ಅನ್ನೋದನ್ನು ತಿಳಿದಿದ್ದೀರಾ ಅಲ್ವಾ? ಹಾಗೆ ಈ ಪ್ರಸ್ಥಭೂಮಿ ಇರುವಂಥ ಜಾಗದಲ್ಲಿ ನೀರಾವರಿಗಳು ಅಲ್ವಾ, ಅಲ್ಲಿ ಬೆಳೆಯುವಂತಹ ಬೆಳೆ ಬೆಳಿಲಿಕ್ಕೆ ನದಿಗಳು ಹರಿಯೋದ್ರಿಂದ ತುಂಬ ಸಹಕಾರಿಯಾಗಿದೆ. ನೆನಪಾಯ್ತಾ ಎಲ್ರಿಗೂ? ಓಕೆ. ಹಾಗೆ ಹಲವಾರು ಜಲಾಶಯಗಳನ್ನು ನಾವು ಗಮನಿಸ್ಬೋದು ಅಲ್ವಾ? ಈ ಜಲಾಶಯಗಳು, ಜಲಪಾತಗಳಿರೋದ್ರಿಂದ ಜಲವಿದ್ಯುತ್ ತಯಾರಿಕೆಗೆ ಇದು ಉಪಯುಕ್ತ ಆಗಿದೆ. ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಅಷ್ಟೇ ಅಲ್ಲ, ಕೃಷಿ, ಪ್ರಾಣಿ ಸಾಕಣೆ, ಕೈಗಾರಿಕೆಗೆ ಇದು ಅನುಕೂಲವಾದಂತಹ ಜಾಗ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ರಿ ಅಲ್ವಾ? ನೆನಪಾಯ್ತಲ್ವಾ ಎಲ್ರಿಗೂ? ಓಕೆ. ಅಷ್ಟೇ ಅಲ್ಲ, ಈ ಪ್ರಸ್ಥಭೂಮಿಯಲ್ಲಿ ಹಲವಾರು ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿದೆ, ಯಾವ್ಯಾವುದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ. ರಾಷ್ಟ್ರಕೂಟರು, ಕದಂಬರು ಅಲ್ವಾ, ಗಂಗರು, ಇವೆಲ್ಲ ಸಾಮ್ರಾಜ್ಯಗಳು ಕೂಡ ಆಳ್ವಿಕೆಯನ್ನು ನಡೆಸಿದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ರಿ. ಸರಿನಾ? ಓಕೆ. ಅದರ ನಂತರ ಇನ್ನೊಂದು ಪ್ರಾಕೃತಿಕ ವಿಭಾಗ ಬರುತ್ತೆ. ಅದು ಯಾವುದು ಅಂತ ಹೇಳ್ತೀರಾ? ಈಗ ಹಿಮಾಲಯ ಪರ್ವತಗಳ ಬಗ್ಗೆ ನೆನ್ಪು ಮಾಡ್ಕೊಂಡ್ರಿ, ಉತ್ತರ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಅಲ್ಲಿ ಪೂರ್ವ ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಇನ್ನೊಂದು ಪ್ರಾಕೃತಿಕ ವಿಭಾಗ ಇತ್ತು, ಅದು ಯಾವುದು ಅಂತ ಹೇಳ್ತೀರಾ? ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಇನ್ನು ಕೆಳಭಾಗದಲ್ಲಿ ಸಮುದ್ರಕ್ಕೆ ಚಾಚಿಕೊಂಡಿರುವಂತಹ ತಗ್ಗು ಪ್ರದೇಶವನ್ನು ನಾವು ಗಮನಿಸ್ಬೋದು. ಅದನ್ನು ನಾವೇನಂತ ಕರಿತೀವಿ ಹೇಳಿ ನೋಡೋಣ? ಸಮುದ್ರಕ್ಕೆ ಚಾಚಿಕೊಂಡಿರುವಂತಹ ತಗ್ಗು ಪ್ರದೇಶ, ಅದನ್ನು ಏನಂತ ಕರಿತೀವಿ? ವೆರಿ ಗುಡ್, ಕರಾವಳಿ ಮೈದಾನಗಳು ಅಂತ ಹೇಳ್ತೀವಿ ಅಲ್ವಾ? ನೆನಪಾಯ್ತಾ ಎಲ್ರಿಗೂ? ಓಕೆ. ನಮ್ಮ ಭಾರತ ದೇಶ ಅನ್ನೋದು ಅತ್ಯಂತ ಉದ್ದವಾದಂತಹ ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು ಅಲ್ವಾ? ನಿಮ್ಮ ಚಿತ್ರ ನೋಡಿದ್ರೆ ಗೊತ್ತಾಯ್ತು, ಈ ಪಶ್ಚಿಮ ಬದಿಯಿಂದ ಪೂರ್ವ ಬದಿಗೆಲ್ಲ ತನಕನೂ ಕರಾವಳಿಯನ್ನು ಹೊಂದಿದೆ ಅಲ್ವಾ? ಕರಾವಳಿ ಅಂದರೆ ಏನಂತ ಗೊತ್ತಾಯ್ತಲ್ವಾ ಎಲ್ರಿಗೂ? ಹಾಗಾದರೆ ಆ ಪ್ರದೇಶ ಏನಾಗಿದೆ? ಸಮುದ್ರಕ್ಕೆ ಚಾಚಿಕೊಂಡಿದೆ, ಸಮುದ್ರಕ್ಕೆ ತಾಗಿಸ್ಕೊಂಡಿದೆ. ಸರಿನಾ? ಗೊತ್ತಾಯ್ತಲ್ವಾ? ಓಕೆ. ಹಾಗಾದರೆ ಈ ರೀತಿ ಪಶ್ಚಿಮದಲ್ಲಿದ್ರೆ ಅದನ್ನು ಪಶ್ಚಿಮ ಕರಾವಳಿ ಅಂತ ಹೇಳ್ತೀವಿ, ಪೂರ್ವದಲ್ಲಿ ಅದನ್ನು ಪೂರ್ವ ಕರಾವಳಿ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಓಕೆ. ಹಾಗಾದರೆ ಪಶ್ಚಿಮ ಕರಾವಳಿ ಇಲ್ಲಿಂದ ಎಲ್ಲಿ ತನಕ ಇದೆ ನೆನ್ಪು ಮಾಡ್ಕೊಳ್ಳಿ? ಗುಜರಾತ್ನ ಕಚ್ಕಾರಿಯಿಂದ ಕನ್ಯಾಕುಮಾರಿ ತನಕ ಇದೆ. ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟ ಮತ್ತು ಅರಬ್ಬೀ ಸಮುದ್ರಗಳ ನಡುವೆ ಬರುತ್ತೆ ಅನ್ನೋದನ್ನು ತಿಳಿದಿದ್ದೀರಾ. ಹಾಗೆ ಈ ಕರಾವಳಿಯಲ್ಲಿ ನಾವು ಪ್ರಮುಖವಾದಂತಹ ಬಂದರನ್ನು ನಾವು ಗಮನಿಸ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಯಾವ್ಯಾವ ಬಂದರು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ, ಇವುಗಳ ಬಗ್ಗೆ ತಿಳಿದಿದ್ದೀರಾ ನೀವು? ಎಸ್. ಯಾವ್ಯಾವುದು? ಕಾಂಡ್ಲಾ ಅಲ್ವಾ, ಎಲ್ಲಿ ಬರುತ್ತೆ ಅದು ಗಮನಿಸಿದ್ದೀರಾ? ಗುಜರಾತಲ್ಲಿ ಬರುತ್ತೆ ಅಲ್ವಾ? ಗುಜರಾತ್ನ ಕಾಂಡ್ಲಾ ಅನ್ನೋ ಒಂದು ಪ್ರಮುಖವಾದಂತಹ ಬಂದರಾಗಿದೆ. ಹೌದಾ? ಹಾಗೆ ಅದಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಬಂದರೆ ಮುಂಬೈ ಅಲ್ವಾ? ಹಾಗೆ ನವಶೇವಾ ಬಂದರು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ. ಗೋವಾ ಅನ್ನುವಂತಹ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬಂದರು ಅಂದರೆ ಯಾವುದು? ಮರ್ಮಗೋವಾ. ಸರಿನಾ? ನೆನಪಿರತ್ತಲ್ವಾ ಎಲ್ರಿಗೂ? ಓಕೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಪ್ರಮುಖವಾದಂತಹ ಬಂದರಿದೆ, ಅದರ ಹೆಸರೇನು? ವೆರಿ ಗುಡ್, ನವಮಂಗಳೂರು ಬಂದರ್ ಅಲ್ವಾ? ಅದನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ, ಗೊತ್ತಿದೆಯಾ ಅದೇನಂತ? ಕರ್ನಾಟಕದ ಎಸ್ ಹೆಬ್ಬಾಗಿಲು ಅಂತ ಕರಿತೀವಿ
ಅಲ್ವಾ? ಹಾಗಾದ್ರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಒಂದು ಬಂದರನ್ನ ಕರಿತೀವಿ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಏನು ಬರೀತೀರಾ? ಗುಡ್, ನವಮಂಗಳೂರು ಬಂದರ್, ಸರಿನಾ? ಮತ್ತೆ ಕೊಚ್ಚಿ ಅನ್ನುವಂತಹ ಬಂದರನ್ನ ಕಾಣ್ಬೋದು. ತೂತುಕುಡಿ, ಇದು ಕೇರಳದಲ್ಲಿ ಬರುತ್ತೆ, ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂಥದ್ದು, ಸರಿನಾ? ಹಾಗೆ ಎನ್ನೋರ್, ಇದು ಕೂಡ ತಮಿಳುನಾಡಲ್ಲಿ ಬರುತ್ತೆ. ಎಲ್ಲ ಇಲ್ಲಿಂದ ಇಲ್ಲಿ ತನಕ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ನಿಮ್ಗೆ ಗೊತ್ತು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀರ, ಹೌದಾ? ಎಸ್. ಇಲ್ಲೆಲ್ಲ ಹಲವಾರು ಬಂದರುಗಳನ್ನು ನೋಡ್ಬೋದು. ಎನ್ನೋರ್ ಬಂದರ್ ಆಗಿರ್ಬೋದು, ವಿಶಾಖಪಟ್ಟಣ, ಸರಿನಾ? ಹಾಗೆ ಪಾರಾದೀಪ್, ಹಾಲ್ಡಿಯಾ, ಕೋಲ್ಕತ್ತಾ, ಇವುಗಳು ಪ್ರಮುಖವಾದಂತಹ ಬಂದರಾಗಿದೆ. ನೆನಪಾಯ್ತಾ ಎಲ್ರಿಗೂ? ಹಾಗಾದ್ರೆ ಯಾವಾಗಲಾದ್ರೂ ನಿಮ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ಪ್ರಮುಖವಾದಂತಹ ಬಂದರುಗಳನ್ನ ಬರೀರಿ ಅಂದ್ರೆ ಬರಿಬೋದಾ? ಬಾಯಾಟ ಹಾಕ್ಲಿಕ್ಕೆ ಹೋಗ್ಬೇಡಿ, ನೆನಪು ಮಾಡ್ಕೊಳ್ಳಿ, ನಕ್ಷೆನ ನೆನಪಲ್ಲಿಟ್ಕೊಳ್ಳಿ, ಒಂದೊಂದಾಗಿ ಯೋಚನೆ ಮಾಡ್ತಾ ಹೋಗಿ. ಯಾವ್ಯಾವ ರಾಜ್ಯ ಇದೆ ಅಲ್ಲಿ, ಯಾವ್ದು ಪ್ರಮುಖವಾದಂತಹ ಬಂದರು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಬರೀರಿ, ಸರಿನಾ? ಗೊತ್ತಾಯ್ತಲ್ವಾ ಎಲ್ರಿಗೂ? ಓಕೆ. ಹಾಗೆ ಈ ಒಂದು ಕರಾವಳಿ ಪ್ರದೇಶದವರ ಪ್ರಮುಖ ಲಕ್ಷಣಗಳು, ಅಲ್ಲಿರುವಂಥ ಕಸುಬು ಏನು, ಮೀನುಗಾರಿಕೆ ಅಂತ ತಿಳ್ಕೊಂಡಿದ್ದೀರಾ, ಹೌದಾ? ಎಸ್. ಹಾಗೆ ಅಲ್ಲಿ ಅಲ್ಲಿನ ಬೆಳೆಗಳು ಯಾವ್ಯಾವುದು, ಅಲ್ಲಿ ಬರುವಂಥ ಕಂಡು ಬರುವಂಥ ಬೀಚ್ಗಳು, ಪ್ರಮುಖವಾದಂತಹ ಬೀಚ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಮಕ್ಕಳೇ, ಅಲ್ವಾ? ಓಕೆ. ಹಾಗಾದರೆ ಪರೀಕ್ಷಾ ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಇವತ್ತು, ಈ ಭಾರತದ ಪ್ರಾಕೃತಿಕ ಲಕ್ಷಣಗಳು ಅನ್ನುವಂಥ ಪಾಠದ ಮೇಲೆ ಹಲವಾರು ಪ್ರಶ್ನೆಗಳು ಹೇಗೆ ಬರ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ, ಅಲ್ವಾ? ಹಾಗೆ ಒಂದ್ಸಲ ಪುನರ್ಮನನವನ್ನು ಮಾಡಿಕೊಂಡ್ವಿ. ಹಾಗಾದರೆ ಈ ಪಾಠದಲ್ಲಿ ಏನಾದರೂ ನಿಮ್ಗೆ ಮತ್ತೆ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು, ಸರಿನಾ? ಹಾಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ, ತುಂಬ ಎಲ್ಲರೂ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೋಬೇಕು, ಸರಿನಾ? ಥ್ಯಾಂಕ್ ಯು.